ಬೇಸಿಗೆ ಆರಂಭವಾದ್ರೆ ಸಾಕು, ನಗರದ ಗಲ್ಲಿ ಗಲ್ಲಿಗೆ ನೀರಿನಾಗೆ ಹಾಹಾಕಾರ ಶುರುವಾಗುತ್ತೆ. ಇದಕ್ಕೆ ಬಂಡವಾಳ ಮಾಡಿಕೊಳ್ಳುವ ಖಾಸಗಿ ಟ್ಯಾಂಕರ್ಗಳು ಸುಲಿಗೆಗೆ ಇಳಿಯುತ್ತಾರೆ. ಆದ್ರೆ ಈ ಬಾರಿ ಟ್ಯಾಂಕರ್ ಮಾಫಿಯಾಗೆ ಕಡಿವಾಣ ಹಾಕಲು ಬೆಂಗಳೂರು ಮಂಡಳಿ ಮುಂದಾಗಿದೆ. ಬೇಕಾಬಿಟ್ಟಿಗೆ ದುಡ್ಡು ವಸೂಲಿ ಮಾಡುವ ಟ್ಯಾಂಕರ್ ಮಾಲೀಕರಿಗೆ ಶಾಕ್ ನೀಡಲು ಸಜ್ಜಾಗಿದೆ. ಖಾಸಗಿ ಟ್ಯಾಂಕರ್ ಮಾಫಿಯಾಗೆ ಜಲಮಂಡಳಿ ಬ್ರೇಕ್. ಬೇಕಾಬಿಟ್ಟಿ ದುಡ್ಡು ವಸೂಲಿ ಮಾಡಿದ್ರೆ ಲೈಸೆನ್ಸ್ ರದ್ದು. ಬೇಸಿಗೆ ಆರಂಭವಾದ್ರೆ ಸಾಕು, ಸಿಲಿಕಾನ್ ಸಿಟಿಯಲ್ಲಿ ಹನಿ ನೀರಿಗೂ ಹಾಹಾಕಾರ ಶುರುವಾಗುತ್ತೆ. ಇದನ್ನ ಬಂಡವಾಳ ಮಾಡಿಕೊಂಡಿರುವ ಖಾಸಗಿ ಟ್ಯಾಂಕರ್ ಮಾಲೀಕರು ಸಾರ್ವಜನಿಕರ ಸುಲಿಗೆ ಮಾಡ್ತಾರೆ. ಆದ್ರೆ ಈ ಬಾರಿ ಟ್ಯಾಂಕರ್ ಮಾಫಿಯಾದ ಆಟಾಟೋಪಕ್ಕೆ ಬ್ರೇಕ್ ಹಾಕಲು ಜಲಮಂಡಳಿ ಮುಂದಾಗಿದೆ. ನಾರ್ಮಲ್ ದಿನದಲ್ಲಿ 10,000 ಲೀಟರ್ ನೀರಿನ ಸಾಮರ್ಥ್ಯದ ಒಂದು ಟ್ಯಾಂಕರ್ ನೀರಿನ ಬೆಲೆ 700 ಇರುತ್ತೆ. ಆದ್ರೆ ಬೇಸಿಗೆ ಬರ್ತಿದ್ದಂತೆ 1,000 ರಿಂದ 1,200 ಹೆಚ್ಚಿಸಿ ಬೆಂಗಳೂರಿಗರ ಬಳಿ ಸುಲಿಗೆ ಮಾಡ್ತಾರೆ. ಅಷ್ಟೇ ಅಲ್ಲ, ಖಾಸಗಿ ಟ್ಯಾಂಕರ್ ಮಾಲೀಕರು ನೀರಿನ ಗುಣಮಟ್ಟವನ್ನ ಪರಿಶೀಲಿಸದೆ ಕೆರೆ ಕುಂಟೆ ಕಟ್ಟೆಗಳಲ್ಲಿರುವ ನೀರನ್ನ ತಂದು ವಿತರಣೆ ಮಾಡುತ್ತಾರೆ ಎಂಬ ಆರೋಪಗಳು ಕೂಡ ಇವೆ. ಇದರಿಂದ ಎಚ್ಚೆತ್ತಿರುವ ಜಲಮಂಡಳಿ ಖಾಸಗಿ ಟ್ಯಾಂಕರ್ ಮಾಲೀಕರಿಗೆ ಬಿಸಿ ಮುಟ್ಟಿಸಿದೆ. ಬೇಸಿಗೆಯಲ್ಲಿ ಬೇಕಾಬಿಟ್ಟಿಯಾಗಿ ರೇಟ್ ಹೆಚ್ಚಿಸಿದ್ರೆ ಲೈಸೆನ್ಸ್ ರದ್ದುಗೊಳಿಸೋದಾಗಿ ಖಡಕ್ ಎಚ್ಚರಿಕೆ ನೀಡಿದೆ. ಆದರೆ ನಾವೇನು ಹೇಳ್ತಾ ಇದ್ದೀವಿ, ಯಾವ ಯಾವ ಬೋರ್ವೆಲ್ಗೆ ನಾವು ಪರ್ಮಿಷನ್ ಕೊಟ್ಟಿದ್ದೇವೆ, ಆ ಬೋರ್ವೆಲ್ಗೆ ದುರ್ಬಳಕೆ ಮಾಡಿಕೊಂಡು ಆ ಬೋರಿಂದ ಟ್ಯಾಂಕರ್ ನಡೆಸ್ತಾ ಇದ್ದಾರೆ ಅಂತ ಆದರೆ ನಾವು ಅದರ ಮೇಲೆ ಪರ್ಮಿಷನ್ ವಾಪಸ್ ಪಡಿತೀವಿ ಅಂತ ನಮ್ಮ EIC ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಅವರೇ ಅಧ್ಯಕ್ಷರು ಇದ್ದಾರೆ, ಅವರು ಬೇರೆ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗೆ ಆ ಥರ ಡೈರೆಕ್ಷನ್ ಕೊಟ್ಟಿರಬಹುದು. ಒಟ್ಟಾರೆ ಬೇಸಿಗೆಯನ್ನೇ ಬಂಡವಾಳ ಮಾಡಿಕೊಂಡು ಜನರನ್ನ ಸುಲಿಗೆ ಮಾಡುವ ಖಾಸಗಿ ಟ್ಯಾಂಕರ್ಗಳಿಗೆ ಜಲಮಂಡಳಿ ಕಡಿವಾಣ ಹಾಕಲು ಮುಂದಾಗಿರೋದು ನಿಜಕ್ಕೂ ಸಂತಸದ ವಿಚಾರವೇ ಸರಿ. ಆದ್ರೆ ಅದರ ಜೊತೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಆಗದಂತೆಯೂ ನೋಡಿಕೊಳ್ಳಬೇಕಿದೆ. ಕೃಷ್ಣ, TV5, ಬೆಂಗಳೂರು.